ಸಮಸ್ತ ಮಂಡ್ಯ ಜಿಲ್ಲಾ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈ ಸಂಕ್ರಾಂತಿ ಹಬ್ಬ ವರ್ಷದ ಹಿಂದೂಗಳಿಗೆ ಮೊದಲನೇ ಹಬ್ಬ ಆಗಿದ್ದು, ಈ ದಿವಸ ಜನ ದವಸ ಧಾನ್ಯಗಳನ್ನು, ಹುಲ್ಲು ಬಣವೆಗಳನ್ನು ಮತ್ತು ಮನೆಗಳಿಗೆ ತೋರಣಗಳನ್ನು ಹಾಕಿ ಪೂಜೆ ಮಾಡೋದು, ಮತ್ತು ದನ ಜಾನುವಾರುಗಳಿಗೆ ಶೃಂಗಾರ ಮಾಡಿ ಮೈ ತೊಳೆದು ಅವಕ್ಕೆಲ್ಲ ಶೃಂಗಾರ ಮಾಡಿ ಸಂಕ್ರಾಂತಿ ಹಬ್ಬದ ಗೋಧುಳಿ ಸಮಯದಲ್ಲಿ ಅವುಗಳಿಗೆ ಕಿಚ್ಚಾಯಿಸೋದು ಸಂಪ್ರದಾಯ. ಇದನ್ನು ಆಚರಣೆ ಮಾಡ್ಕೊಬರ್ತಿದ್ದಾರೆ. ಈ ನಿಟ್ಟಲ್ಲಿ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಮುಂದಿನ ವರ್ಷ ಎಲ್ರಿಗೂ ಶುಭವಾಗಲಿ. ಈಗ ರಾಜ್ಯ ಸರ್ಕಾರ ಸೂಚಿಸಿರುವಂತೆ ನಮಗೆ ಬಂದಿರತಕ್ಕಂಥ ಕೆಟ್ಟ ವೈರಸ್ ಏನದೆ ಒಮಿಕ್ರೋನ್ ಮತ್ತು ಕೋವಿಡ್ ಇವುಗಳನ್ನ ತಡೆಗಟ್ಟೋಕ್ಕೆ ಸರ್ಕಾರದ ಜೊತೆಗೆ ನಾವೇ ತುಂಬ ಪ್ರಯತ್ನ ಪಡಬೇಕು. ಸಾಕಷ್ಟು ಅಂತರ ಕಾಪಾಡ್ಕೋಬೇಕು, ಮಾಸ್ಕ್ ಹಾಕೋಬೇಕು, ಸ್ವಚ್ಛತೆ ಕಾಪಾಡಬೇಕು, ಅದರಲ್ಲೂ ಮಕ್ಕಳನ್ನು ಭಾರಿ ಜೋಪಾನವಾಗಿ ನೋಡ್ಕೋಬೇಕು. ಮಕ್ಕಳಿಗೆ ತಿಳುವಳಿಕೆಯನ್ನು ತಂದೆ ತಾಯಿಗಳು ಪ್ರಮುಖವಾಗಿ ತಂದೆ ತಾಯಿಗಳ ತಿಳುವಳಿಕೆಗಳೇಳ್ಬೇಕು ಮತ್ತು ಅವ್ರಿಗೆ ಅವೇರ್ನೆಸ್ ಮುಟ್ಟಿಸ್ಬೇಕು ಅಂತ ಹೇಳ್ತಾ ಸಂಕ್ರಾಂತಿ ಹಬ್ಬದ ಕೊನೆ ಶುಭಾಶಯ ಹೇಳಿ ನಾನು ಎರಡು ಮಾತುಗಳನ್ನ ಮುಗಿಸ್ತೀನಿ.